ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯುವುದು ಕನ್ವರ್ಟಿಂಗ್ ರಿಪೀಟಿಂಗ್ ಡೆಸಿಮಲ್ಸ್ ಟು ಫ್ರಾಕ್ಷನ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಸಂಖ್ಯೆ ರಿಪೀಟ್ ಆಗುವಂತಹ ಪ್ರಶ್ನೆಗಳಿಗೆ ನಾವು ಭಿನ್ನರಾಶಿ ರೂಪದಲ್ಲಿ ಬರೆಯುವುದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಂಖ್ಯೆಗಳು ರಿಪೀಟ್ ಆಗತ್ತೆ ಅಂತಹ ಸಂಖ್ಯೆಗಳಿಗೆ ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೆಯುವುದು ಅನ್ನೋದನ್ನು ನೋಡೋಣ ಬನ್ನಿ ಸೊನ್ನೆ ಪಾಯಿಂಟ್ ಮೂರು ಆರು ಡ್ಯಾಶ್ ಅಂದರೆ ಸೊನ್ನೆ ಪಾಯಿಂಟ್ ಮೂರು ಆರು ಅಂತಕ್ಕಂಥದ್ದು ಮೂರು ಆರು ಅಂತಕ್ಕಂಥದ್ದು ರಿಪೀಟ್ ಆಗ್ತಾ ಹೋಗುತ್ತೆ ಅಂದರೆ ಇದನ್ನು ನಾವು ಬರೆದಾಗ ಏನಾಗ್ತಾ ಹೋಗುತ್ತೆ ದಡಿಸಿಕೊಳ್ತು ಸೊನ್ನೆ ಪಾಯಿಂಟ್ ಮೂರು ಆರು ಮೂರು ಆರು ಮೂರು ಆರು ಇದೇ ಥರ ರಿಪೀಟ್ ಆಗ್ತಾನೇ ಹೋಗುತ್ತೆ ಅಂದರೆ ಇಂತಹ ಒಂದು ದಶಮಾಂಶ ವಿಸ್ತರಣೆಯನ್ನು ಭಿನ್ನ ರಾಶಿ ರೂಪದಲ್ಲಿ ಹೇಗೆ ಬರೀತೀರಾ ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಹಿಂದಿನ ಲೆಕ್ಕದಲ್ಲಿ ನಾವು ಯಾವ ರೀತಿ ಮಾಡೋದು ಅದೇ ಸ್ಟೆಪ್ಸನ್ನು ಇಲ್ಲೂ ಫಾಲೋ ಮಾಡಿ ಇದನ್ನು ಎಕ್ಸ್ ಅಂತ ತೆಗೆದುಕೊಳ್ಳಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಮೂರು ಆರು ಈಗ ಹಿಂದಿನ ಒಂದು ವಿಡಿಯೋದಲ್ಲಿ ಒಂದೇ ಒಂದು ದಶಮಾಂಶ ಸ್ಥಾನ ರಿಪೀಟ್ ಆಗಿತ್ತು ಅದರಿಂದ ನಾವು ಹತ್ತರಿಂದ ಅದನ್ನು ಗುಣಿಸ್ಕೊಂಡ್ವಿ ಈಗ ಇಲ್ಲಿ ಎರಡು ದಶಮಾಂಶ ಸ್ಥಾನ ರಿಪೀಟ್ ಆಗಿದೆ ಅದರಿಂದ ಎಷ್ಟಿಂದ ಗುಣಿಸ್ಕೊಳ್ಬೇಕು ಒಂದು ಸಾರಿ ವಿಡಿಯೋ ಫಾಸ್ ಮಾಡಿ ಯೋಚನೆ ಮಾಡಿ ಈಗ ಇದನ್ನು ನೂರಿಂದ ಗುಣಿಸ್ಕೊಳ್ಬೇಕಾಗತ್ತೆ ಅಂದರೆ ನೂರು ಎಕ್ಸ್ ನೂರು ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತಾರು ಇಲ್ಲಿಗೆ ಹೋದಾಗ ಮುಂದಕ್ಕೆ ಹೋಗುತ್ತೆ ಮೂವತ್ತಾರು ಪಾಯಿಂಟ್ ಮೂವತ್ತಾರು ಪಾಯಿಂಟ್ ಮೂರು ಆರು ಮೂರು ಆರು ಮೂರು ಆರು ಈ ಥರ ಮುಂದುವರಿತಾ ಹೋಗುತ್ತೆ ಅಂದರೆ ನೂರಿಂದ ಗುಣಿಸ್ಕೊಂಡಾಗ ಮೂವತ್ತಾರು ಪಾಯಿಂಟ್ ಮೂರು ಆರು ಮೂರು ಆರು ಮೂರು ಆರು ಆಗ್ತಾ ಹೋಗುತ್ತೆ ನೂರು ಎಕ್ಸ್ ಇಂದ ಎಕ್ಸನ್ನು ಕಳಿಯೋಣ ಇಂದಿನ ಲೆಕ್ಕದಲ್ಲಿ ನಾವು ಯಾವ ರೀತಿ ಮಾಡಿದ್ವು ಅದೇ ರೀತಿಯಲ್ಲಿ ಇಲ್ಲೂ ಸಹ ಕಳಿಯೋಣ ಕಳೆದಂತಹ ಸಂದರ್ಭದಲ್ಲಿ ಎಕ್ಸ್ನಿಂದ ಕಳೆದಂಥ ಸಂದರ್ಭದಲ್ಲಿ ಹಾಗೇನಾಗತ್ತೆ ಮೈನಸ್ ಸೊನ್ನೆ ಪಾಯಿಂಟ್ ಮೂರು ಆರು ಮೂರು ಆರು ಮೂರು ಆರು ಇದೇ ಥರ ಇದನ್ನು ಕಳೆಯೋಣ ಕಳೆದಾಗ ನೂರು ಎಕ್ಸಲ್ಲಿ ಎಕ್ಸ್ ಹೋದರೆ ತೊಂಬತ್ತೊಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ರಿಪೀಟ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು ಮೂವತ್ತಾರರಲ್ಲಿ ಸೊನ್ನೆ ಹೋದರೆ ಮೂವತ್ತ ಆರು ಮೂವತ್ತಾರಲ್ಲಿ ಸೊನ್ನೆ ಹೋದರೆ ಮೂವತ್ತಾರು ತೊಂಬತ್ತೊಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತಾರು ಎರಡೂ ಕಡೆ ತೊಂಬತ್ತೊಂಬತ್ತರಿಂದ ಬಾಕ್ಸ್ಗಳಿ ಅಂದರೆ ತೊಂಬತ್ತೊಂಬತ್ತು ಎಕ್ಸ್ ಬಾಯ್ ತೊಂಬತ್ತೊಂಬತ್ತು ಈಸ್ ಈಕ್ವಲ್ ಟು ಮೂವತ್ತಾರು ಬೈ ತೊಂಬತ್ತೊಂಬತ್ತು ಈಗ ಎಕ್ಸ್ ಈಸ್ ಈಕ್ವಲ್ ಟು ಮೂವತ್ತಾರು ಬಾಯ್ ತೊಂಬತ್ತೊಂಬತ್ತು ಇದನ್ನು ಯಾವುದಾದ್ರು ಒಂದು ಮಗ್ಗಿಯಲ್ಲಿ ಸುಲಭವಾಗಿ ಹೋಗುತ್ತಾ ಅನ್ನೋದನ್ನು ಗಮನಿಸಿ ಈಗ ಇದನ್ನು ಒಂಬತ್ತು ಮಗ್ಗಿಯಲ್ಲಿ ಹೋಗುತ್ತೆ ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ತು ಹನ್ನೊಂದ್ಲಿ ತೊಂಬತ್ತೊಂಬತ್ತು ಅಂದರೆ ಸುಲಭೀಕರಿಸಲಿಕ್ಕೆ ಸಾಧ್ಯ ಆದರೆ ಸುಲಭೀಕರಿಸಿ ಈಗ ಇದು ಸಾಧ್ಯ ಆಗಿದೆ ಅದನ್ನು ಸುಲಭೀಕರಿಸಿದ್ದೀವಿ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಬೈ ಹನ್ನೊಂದು ಅಂದರೆ ಸೊನ್ನೆ ಬಿಂದು ಮೂರು ಆರು ಡ್ಯಾಶ್ ಇದನ್ನು ನಾವು ಬಿನರಾಶಿ ರೂಪದಲ್ಲಿ ಬರೆದಾಗ ಏನಾಯಿತು ನಾಲ್ಕು ಬೈ ಹನ್ನೊಂದಾಯಿತು ಅಂದರೆ ಸೊನ್ನೆ ಪಾಯಿಂಟ್ ಮೂರು ಆರು ಡ್ಯಾಶ್ ಇಲ್ಲಿ ಎರಡು ಸಂಖ್ಯೆ ರಿಪೀಟ್ ಆಗ್ತಾ ಇದೆ ಆ ಎರಡು ಸಂಖ್ಯೆ ರಿಪೀಟ್ ಆಗ್ತಾ ಇರೋದ್ರಿಂದ ಅದನ್ನು ನೂರರಿಂದ ನಾವು ಗುಣಿಸ್ಕೊಂಡು ಆಮೇಲೆ ಅದನ್ನು ಕಳೆದು ನಾವು ಈ ಒಂದು ಉತ್ತರವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಸೊನ್ನೆ ಪಾಯಿಂಟ್ ಮೂರು ಆರು ಡ್ಯಾಶ್ ಅದನ್ನು ಭಿನ್ನರಾಶಿಯಲ್ಲಿ ರೂಪದಲ್ಲಿ ಬರೆದಾಗ ನಾಲ್ಕು ಬೈ ಹನ್ನೊಂದಾಯಿತು ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ಈಗ ಎರಡನೇ ಲೆಕ್ಕವನ್ನು ಗಮನಿಸಿ ಸೊನ್ನೆ ಪಾಯಿಂಟ್ ಏಳು ಒಂದು ನಾಲ್ಕು ಇಲ್ಲಿ ಒಂದು ನಾಲ್ಕು ಅಂತಕ್ಕಂಥದ್ದು ರಿಪೀಟ್ ಆಗ್ತಾ ಇದೆ ಇಲ್ಲೂ ಸಹ ಎರಡು ಸಂಖ್ಯೆ ರಿಪೀಟ್ ಆದ್ರಿಂದ ನೂರಿಂದ ಗುಣಿಸ್ಕೊಂಡ್ವಿ ಈ ಒಂದನ್ನು ಸಹ ನೂರರಿಂದ ನಾವು ಗುಣಿಸ್ಕೊಳ್ಬೇಕಾಗತ್ತೆ ಮೊದಲು ಇದನ್ನು ಬೆಳೆಸ್ಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಏಳು ಒಂದು ಡ್ಯಾಶ್ ಇದನ್ನು ಬಿಡಿಸಿದಾಗ ಸೊನ್ನೆ ಪಾಯಿಂಟ್ ಏಳು ಒಂದು ನಾಲ್ಕು ಒಂದು ನಾಲ್ಕು ಒಂದು ನಾಲ್ಕು ಇದೇ ಥರ ಮುಂದುವರೆತಾ ಹೋಗುತ್ತೆ ಆಗಲೇ ಹೇಳಿದೆ ನೂರಿಂದ ಗುಣಿಸ್ಕೊಳ್ಳಿ ಅಂತ ನೂರು ಎಕ್ಸ್ ಇಸ್ ಈಕ್ವಲ್ ಟು ಎಪ್ಪತ್ತ ಒಂದು ಪಾಯಿಂಟ್ ನಾಲ್ಕು ಒಂದು ನಾಲ್ಕು ಒಂದು ನಾಲ್ಕು ಇದೇ ಥರ ಮುಂದುವರಿತಾ ಹೋಗುತ್ತೆ ನೂರು ಎಕ್ಸ್ನಿಂದ ಎಕ್ಸನ್ನು ಕಳೆಯೋಣ ಎಕ್ಸನ್ನು ಕಳೆದಾಗ ಎಕ್ಸ್ ಬರುತ್ತೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೊನ್ನೆ ಪಾಯಿಂಟ್ ಏಳು ಒಂದು ನಾಲ್ಕು ಒಂದು ನಾಲ್ಕು ಇದೇ ಥರ ಮುಂದುವರಿತಾ ಹೋಗುತ್ತೆ ಈಗ ಕಳೆದಂಥ ಸಂದರ್ಭದಲ್ಲಿ ನೂರು ಎಕ್ಸಲ್ಲಿ ಎಕ್ಸ್ ಹೋದರೆ ತೊಂಬತ್ತೊಂಬತ್ತು ಎಕ್ಸ್ ಎಸ್ ಈಕ್ವಲ್ ಟು ಇಲ್ಲಿ ರಿಪೀಟೆಡ್ ಅಟಮ್ಸನ್ನು ತೆಗೆದುಬೋಣ ಇವೆಲ್ಲ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಇಲ್ಲಿಂದ ಒಂದು ದಶಕವನ್ನು ತೆಗೆದುಕೊಳ್ಳೋಣ ಹದಿನಾಲ್ಕರಲ್ಲಿ ಏಳು ಹೋದರೆ ಏಳು ಹದಿನಾಲ್ಕರಲ್ಲಿ ಏಳು ಹೋದರೆ ಏಳು ಬಿಂದು ಈಗ ಹತ್ತು ಹತ್ತರಲ್ಲಿ ಅಂದರೆ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ಏಳು ತೊಂಬತ್ತೊಂಬತ್ತು ಎಕ್ಸ್ ಈಸ್ ಈಕ್ವಲ್ ಟು ಎಪ್ಪತ್ತು ಪಾಯಿಂಟ್ ಏಳು ಆದರೆ ಈಗ ಎರಡೂ ಕಡೆ ತೊಂಬತ್ತೊಂಬತ್ತರಿಂದ ಬಾಗ್ಸಿ ಬಾಗ್ಕೊಂಡಾಗ ತೊಂಬತ್ತೊಂಬತ್ತು ಎರಡೂ ಕಡೆ ಬಾಗ್ಸ್ಕೊಡಿ ಈಗ ಅಂಶದಲ್ಲಿರುವ ತೊಂಬತ್ತೊಂಬತ್ತು ಛೇದದಲ್ಲಿರುವ ತೊಂಬತ್ತೊಂಬತ್ತು ಕ್ಯಾನ್ಸಲ್ ಎಕ್ಸ್ ಇಸ್ ಈಕ್ವಲ್ ಟು ಎಪ್ಪತ್ತು ಪಾಯಿಂಟ್ ಏಳು ಬೈ ತೊಂಬತ್ತೊಂಬತ್ತು ಈಗ ಅಂಶ ಛೇದವನ್ನು ಹತ್ತರಿಂದ ಗುಣಿಸ್ಕೊಡಿ ಯಾಕಪ್ಪ ಹತ್ತರಿಂದ ಗುಣಿಸ್ಕೊಳ್ತೇವೆ ಅಂದರೆ ಇಲ್ಲಿ ಒಂದು ದಶವಾಂಶ ಸ್ಥಾನ ಇದೆ ಹತ್ತರಿಂದ ಗುಣಿಸ್ಕೊಳ್ಳಿ ಎಕ್ಸ್ ಇಸ್ ಈಕ್ವಲ್ ಟು ಏಳುನೂರ ಏಳು ಬಾಯ್ ಒಂಬೈನೂರ ತೊಂಬತ್ತು ಎಕ್ಸಿಸ್ ಈಕ್ವಲ್ ಟು ಏಳುನೂರ ಏಳು ಬಾಯ್ ಒಂಬೈನೂರ ತೊಂಬತ್ತಾಯಿತು ಈ ರೀತಿಯಾಗಿ ನಾವು ಎರಡು ಸಂಖ್ಯೆ ರಿಪೀಟ್ ಆಗಿದ್ದರೆ ನಾವು ಅದನ್ನು ನೂರರಿಂದ ಆ ಕೊಟ್ಟಿರುವಂತಹ ಸಂಖ್ಯೆಯನ್ನು ನೂರರಿಂದ ಗುಣಿಸ್ಕೊಂಡು ಆಮೇಲೆ ಅದನ್ನು ಸುಲಭೀಕರಿಸಿ ನಾವು ಅದನ್ನು ಭಿನ್ನರಾಶಿ ರಾಶಿ ರೂಪದಲ್ಲಿ ಬರ್ತೀವಿ ದೇರ್ ಫೋರ್ ಸೊನ್ನೆ ಪಾಯಿಂಟ್ ಏಳು ಒಂದು ನಾಲ್ಕು ಡ್ಯಾಶ್ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏಳು ನೂರ ಏಳು ಭಾಗಿಸು ಒಂಬೈನೂರ ತೊಂಬತ್ತಾಯಿತು ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ಮೂರು ಪಾಯಿಂಟ್ ಎರಡು ಐದು ಏಳು ಇಲ್ಲಿ ಮೂರು ಸಂಖ್ಯೆ ರಿಪೀಟ್ ಆಗಿದೆ ಮೂರು ಸಂಖ್ಯೆ ರಿಪೀಟ್ ಆಗಿರೋದ್ರಿಂದ ವಿಡಿಯೋ ಒಂದು ಸಾರಿ ಫಾಸ್ ಮಾಡಿ ಯೋಚನೆ ಮಾಡಿ ಎಷ್ಟಿಂದ ಇದನ್ನು ನಾವು ಗುಣಿಸ್ಕೊಳ್ಬೇಕಾಗತ್ತೆ ಈಗ ಮೊದಲು ಇದನ್ನು ಬಿಡಿಸೋಣ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಎರಡು ಐದು ಏಳು ಎರಡು ಐದು ಏಳು ಎರಡು ಐದು ಏಳು ಇದೇ ಥರ ರಿಪೀಟ್ ಆಗ್ತಾ ಹೋಗುತ್ತೆ ಒಂದು ಸಂಖ್ಯೆ ರಿಪೀಟ್ ಆದಾಗ ಹತ್ತರಿಂದ ಗುಣಿಸಿದ್ವಿ ಎರಡು ಸಂಖ್ಯೆ ರಿಪೀಟ್ ಆದಾಗ ನೂರಿಂದ ಗುಣಿಸಿದ್ವಿ ಈಗ ಮೂರು ಸಂಖ್ಯೆ ರಿಪೀಟ್ ಆಗಿದೆ ಸಾವಿರದಿಂದ ಗುಣಿಸ್ಕೊಳ್ಬೇಕು ಅಂದರೆ ಇದನ್ನು ಸಾವಿರದಿಂದ ಗುಣಿಸಿ ಸಾವಿರ ಇಂಟು ಎಕ್ಸ್ ಸಾವಿರ ಎಕ್ಸ್ ಮೂರು ಪಾಯಿಂಟ್ ಎರಡು ಐದು ಏಳನ್ನು ಸಾವಿರದಿಂದ ಗುಣಿಸ್ಕೊಂಡಾಗ ಮೂರು ಸಾವಿರದ ಇನ್ನೂರ ಐವತ್ತ ಏಳು ಪಾಯಿಂಟ್ ಎರಡು ಐದು ಏಳು ಎರಡು ಐದು ಏಳು ಬರ್ತಾ ಹೋಗುತ್ತೆ ಈಗ ಈ ಸಾವಿರ ಎಕ್ಸ್ನಿಂದ ಎಕ್ಸನ್ನು ಕಳೀರಿ ಸಾವಿರ ಎಕ್ಸಿಂದ ಎಕ್ಸನ್ನು ಕಳೆದಾಗ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ಈ ಎಕ್ಸನ್ನು ಬರಿತಾ ಇದ್ದೀವಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಟೂ ಫೈವ್ ಸೆವೆನ್ ಟೂ ಫೈವ್ ಸೆವೆನ್ ರಿಪೀಟೆಡ್ ಅದೇ ಥರ ಹೋಗುತ್ತೆ ಈಗ ಕಳೀತಾ ಇದ್ದೀವಿ ಕಳೆದಂಥ ಸಂದರ್ಭದಲ್ಲಿ ಸಾವಿರ ಎಕ್ಸಲ್ಲಿ ಎಕ್ಸ್ ಹೋದರೆ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಈ ರಿಪೀಟೆಡ್ ಅಟಮ್ಸ್ ಎಲ್ಲ ಕ್ಯಾನ್ಸಲ್ ಆಗೋಯಿತು ಇನ್ನು ಉಳಿದಿರ್ತಕ್ಕಂಥದ್ದು ಏಳರಲ್ಲಿ ಮೂರು ಹೋದರೆ ನಾಲ್ಕು ಐದು ಎರಡು ಮೂರು ಎರಡೂ ಕಡೆ ಒಂಬೈನೂರ ತೊಂಬತ್ತೊಂಬತ್ತರಿಂದ ಬಾಕ್ಸಿ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಬೈ ಒಂಬೈನೂರ ತೊಂಬತ್ತೊಂಬತ್ತು ಇಸ್ ಈಕ್ವಲ್ ಟು ಮೂರು ಸಾವಿರದ ಇನ್ನೂರ ಐವತ್ತ ನಾಲ್ಕು ಬೈ ಒಂಬೈನೂರ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಕ್ಯಾನ್ಸಲ್ ಎಕ್ಸಿಸ್ ಈಕ್ವಲ್ ಟು ಮೂರು ಸಾವಿರದ ಇನ್ನೂರ ಐವತ್ತ ನಾಲ್ಕು ಬಾಗಿಸು ಒಂಬೈನೂರ ತೊಂಬತ್ತೊಂಬತ್ತು ಈಗ ಇದು ಛೇದದಲ್ಲಿ ಚಿಕ್ಕ ಸಂಖ್ಯೆ ಇರೋದರಿಂದ ಅಂಶವನ್ನು ನಾವು ಬಾಗಿಸಿ ಮಿಶ್ರ ಭಿನರಾಶಿ ರೂಪದಲ್ಲಿ ಇಡಬಹುದು ಮಿಶ್ರ ಭಿನರಾಶಿ ರೂಪದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡೋಣ ಒಂಬೈನೂರ ತೊಂಬತ್ತೊಂಬತ್ತರಿಂದ ಮೂರು ಸಾವಿರದ ಇನ್ನೂರ ಐವತ್ತ ನಾಲ್ಕು ನಮ್ಗೆ ಗೊತ್ತಿದೆ ಒಂಬತ್ತರಿಂದ ಒಂಬತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ತ್ಮೂರು ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗೇ ಮೂರಾಗಿರೋದಂದ್ರೆ ಒಂಬತ್ಮೂರಲಿ ಮೂರಲಿ ಮುರಂಬೋತ್ಲಿ ಇಪ್ಪತ್ತೇಳಕ್ಕೆ ಏಳು ದಶಕ ಎರಡು ಮೊರಂಬೋತ್ಲಿ ಇಪ್ಪತ್ತೇಳು ಎರಡು ಇಪ್ಪತ್ತೊಂಬತ್ತಕ್ಕೆ ಒಂಬತ್ತು ದಶಕ ಎರಡು ಮೊರಂಬೋತ್ಲಿ ಇಪ್ಪತ್ತೇಳು ಎರಡು ಇಪ್ಪತ್ತ ಒಂಬತ್ತು ಈಗ ಇದನ್ನು ಕಳೀರಿ ಕಳೆದಂಥ ಸಂದರ್ಭದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಹದಿನಾಲ್ಕರಲ್ಲಿ ಏಳು ಏಳರೆ ಏಳು ಇಲ್ಲಿ ನಾಲ್ಕು ಉಳಿತು ಹದಿನಾಲ್ಕು ಹದಿನಾಲ್ಕರಲ್ಲಿ ಒಂಬತ್ತು ಹೋದರೆ ಐದು ಮತ್ತು ಈಗ ಎರಡು ಹನ್ನೆರಡರಲ್ಲಿ ಹನ್ನೆರಡು ಅಂದರೆ ಒಂದು ಆಲ್ರೆಡಿ ಇಲ್ಲಿ ದಶಕ ತೆಗೆದುಕೊಂಡಿದ್ದೇವೆ ಹನ್ನೊಂದು ಹನ್ನೊಂದರಲ್ಲಿ ಒಂಬತ್ತು ಹೋದರೆ ಎರಡು ಎರಡರಲ್ಲಿ ಎರಡು ಹೋದ್ರೆ ಸೊನ್ನೆ ಅಂದರೆ ಎಷ್ಟು ಉಳಿತಪ್ಪ ಅಂದರೆ ಇನ್ನೂರ ಐವತ್ತೇಳು ಉಳಿತು ಇದನ್ನ ಮಿಶ್ರಬಿನ ರಾಶಿ ಬರೆದಾಗ ಎಷ್ಟಾಯ್ತಪ್ಪ ಅಂದರೆ ಛೇದ ಒಂಬೈನೂರ ತೊಂಬತ್ತೊಂಬತ್ತು ರಿಮೈಂಡರ್ ಇನ್ನೂರ ಐವತ್ತೇಳು ಶೇಷ ಇನ್ನೂರ ಐವತ್ತ ಏಳು ಭಾಗಲಬ್ಧ ಮೂರು ಅಂದರೆ ಮೂರು ಗುಣಿಸು ಇನ್ನೂರ ಐವತ್ತೇಳು ಬಾಗಿಸು ಒಂಬೈನೂರ ತೊಂಬತ್ತೊಂಬತ್ತು ದೇರ್ ಫೋರ್ ಮೂರು ಬಿಂದು ಎರಡು ಐದು ಏಳು ಈ ರಿಪೀಟೆಡ್ ಮೂರು ಟರ್ಮ್ ಇದೆ ಅದನ್ನು ಭಿನ್ನರಾಶ್ರ ರೂಪದಲ್ಲಿ ಬರೆದಾಗ ಮೂರು ಇಂಟು ಇನ್ನೂರ ಐವತ್ತ ಏಳು ಬಾಗಿಸು ಒಂಬೈನೂರ ತೊಂಬತ್ತೊಂಬತ್ತಾಯಿತು ಈ ರೀತಿಯಾಗಿ ನಾವು ಒಂದು ಸಂಖ್ಯೆ ರಿಪೀಟ್ ಆಗ್ತಿದ್ರೆ ಹತ್ತರಿಂದ ಗುಣಿಸ್ಕೊಳ್ತಾ ಇದ್ದೀವಿ ಎರಡು ಸಂಖ್ಯೆ ರಿಪೀಟ್ ಆಗಿದರೆ ನೂರರಿಂದ ಗುಣಿಸ್ಕೊಳ್ಬೇಕು ಆಮೇಲೆ ಮೂರು ಸಂಖ್ಯೆ ರಿಪೀಟ್ ಆಗಿದರೆ ಸಾವಿರದಿಂದ ಗುಣಿಸ್ಕೊಳ್ಬೇಕು ನಾಲ್ಕು ಸಂಖ್ಯೆ ರಿಪೀಟ್ ಆಗಿದರೆ ಹತ್ತು ಸಾವಿರದಿಂದ ಗುಣಿಸ್ಕೊಳ್ಬೇಕಾಗತ್ತೆ ಗುಣಿಸ್ಕೊಂಡು ನಾವು ಸುಲಭೀಕರಿಸಿದಾಗ ಕೊಟ್ಟಿರುವಂತಹ ಏನು ದಶಮಾಂಶ ರೂಪದಲ್ಲಿದೆ ಆ ಸಂಖ್ಯೆಯನ್ನು ಭಿನ್ನರಾಶಿ ರೂಪದಲ್ಲಿ ಸುಲಭವಾಗಿ ನಾವು ಬರೀಬಹುದು